ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮುಂದುವರೆದ ಕೊರೋನಾ ಅಟ್ಟಹಾಸ. ಜಿಲ್ಲೆಯಲ್ಲಿ ವೈರಸ್ಗೆ ಮತ್ತೊಂದು ಸಾವು, 1,589 ಏರಿಕೆಯಾಯಿತು ಸೋಂಕಿತರ ಸಂಖ್ಯೆ. ಕಲಬುರಗಿ ನಗರದಲ್ಲಿ ನಡೆದ ಮೊದಲ ದಿನ ಎಸ್ಎಸ್ಎಲ್ಸಿ ಪರೀಕ್ಷೆ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸುರಕ್ಷಿತವಾಗಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ಆತ್ಮನಿರ್ಭರ ಭಾರತದಡಿ ಕಲಬುರಗಿ ವಿಭಾಗದಲ್ಲಿ ನಡೆದ ವಿವಿಧ ಫಲಾನುಭವಿಗಳಿಗೆ ವರ್ಚುವಲ್ ವಿಡಿಯೋ ಕಾನ್ಫರೆನ್ಸ್ ಸಭೆ. ಬೆಳಗಾವಿ ಶಾಸಕ ವೈ ಪಾಟೀಲ್ ಅವರಿಂದ ನಡೆದ ಭಾಷಣ. ಈಗ ವಾರ್ತೆಗಳ ವಿವರ. ಡೆಡ್ಲಿ ಕೊರೋನಾದಿಂದ ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆಯಲ್ಲೂ ಏರಿಕೆ ಆಗ್ತಾ ಇದೆ. ಗುರುವಾರ ಮತ್ತೊಂದು ಸಾವು ಸಂಭವಿಸಿದೆ. ಜೊತೆಗೆ 35 ಪಾಸಿಟಿವ್ ಕೇಸ್ ದೃಢವಾಗಿದೆ ಎಂದು ಡಿಸಿ ಶರತ್ ಅವರು ತಿಳಿಸಿದ್ದಾರೆ. ಕೊರೋನಾ ಆರ್ಭಟಕ್ಕೆ ಕಲಬುರಗಿಯಲ್ಲಿ ಮತ್ತೊಂದು ಸಾವು ಸಂಭವಿಸಿದ್ದು ಇದೀಗ ಸಾವಿನ ಸಂಖ್ಯೆ 14 ಏರಿಕೆಯಾಗಿದೆ. ಗುರುವಾರ ಮತ್ತೆ 35 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದು 31 ಜನ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಜಿಲ್ಲೆಯಲ್ಲಿ 1,289 ಸೋಂಕಿನ ಪ್ರಕರಣಗಳಲ್ಲಿ 14 ಜನ ಮೃತಪಟ್ಟಿದ್ದು 860 ಜನರು ಕೊರೋನಾದಿಂದ ಗುಣಮುಖರಾಗಿ ಬಿಡುಗಡೆ ಹೊಂದಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ 415 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಎಂದು ಡಿಸಿ ಶರತ್ ಅವರು ತಿಳಿಸಿದ್ದಾರೆ. ಕೊರೋನಾದಿಂದ ಮುಂದೂಡಲ್ಪಟ್ಟಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ 25 ಆರಂಭವಾಗಿದ್ದು, ನಗರದಲ್ಲಿನ ಪರೀಕ್ಷಾ ಕೇಂದ್ರಗಳಲ್ಲಿ ಸರ್ಕಾರದ ಮಾರ್ಗಸೂಚಿ ನಿಯಮಗಳನ್ನು ಪಾಲಿಸುವ ಮೂಲಕ ಮೊದಲ ದಿನದ ಕನ್ನಡ ಭಾಷೆ ಪರೀಕ್ಷೆ ಸುಗಮವಾಗಿ ನಡೆಯಿತು.
ನಡೀಬೇಕಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ ಕೊರೋನಾದಿಂದ ಇದೀಗ ಜೂನ್ 25ರಿಂದ ಜುಲೈ 4ರವರೆಗೆ ಪರೀಕ್ಷೆ ನಡೀತಾ ಇದ್ದು, ಪರೀಕ್ಷೆಯ ಮೊದಲ ದಿನವಾದ ಹಿನ್ನೆಲೆ ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಯಾನಿಟೈಸರ್, ಮಾಸ್ಕ್ ವಿತರಣೆ ಹಾಗೂ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳ ನಡುವೆ ಅಂತರ ಕಾಪಾಡಿಕೊಳ್ಳುವಂತೆ ಬೆಂಚ್ಗಳನ್ನ ಹಾಕಲಾಗಿತ್ತು. ಒಂದು ಡೆಸ್ಕ್ನಲ್ಲಿ ಇಬ್ಬರು ಹಾಗೂ ಒಬ್ಬರಂತೆ ಕೂಡಿಸಲಾಗಿತ್ತು. ಅದರಂತೆ ಕಂಟೈನ್ಮೆಂಟ್ ಝೋನ್ನಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ವಿಶೇಷ ಕೋಣೆಯ ವ್ಯವಸ್ಥೆ ಸಹ ಮಾಡಲಾಗಿತ್ತು. ನಗರದ ನೂತನ ವಿದ್ಯಾಲಯ ಪರೀಕ್ಷಾ ಕೇಂದ್ರದಲ್ಲಿ ಮಹಾನಗರ ಪಾಲಿಕೆಯಿಂದ 2 ಬಾರಿ ಸ್ಯಾನಿಟೈಸರ್ ಮಾಡಲಾಗಿದೆ. ಅಲ್ಲದೆ ಭಾರತ ಮತ್ತು ಸ್ಕೌಟ್ ಸದಸ್ಯರು ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದಾರೆ ಎಂದು ಎನ್ವಿ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥ ರಫೀಕ್ ಅಹಮದ್ ಅವರು ಮಾತನಾಡಿದ್ದಾರೆ. ಇಲ್ಲಿ 242 ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದಾರೆ. ಇವತ್ತು ದ್ವಿತೀಯ ಭಾಷೆ ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ ಇದೆ. ಈ ಪರೀಕ್ಷೆಗೆ ನಮಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಅವರ ವತಿಯಿಂದ ಸುಮಾರು 300 ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸ್ವಾಭಿಮಾನ ಕೇಂದ್ರ ಕಲಬುರಗಿ ಅವರು 500 ಮಾಸ್ಕ್ಗಳನ್ನು ನಮಗೆ ವಿತರಣೆ ಮಾಡಿದ್ದಾರೆ. ಅದೇ ರೀತಿ NV ಡಿಗ್ರಿ ಕಾಲೇಜ್ NSS ಘಟಕದ ವತಿಯಿಂದ ನಮಗೆ ಸುಮಾರು 100 ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದಾರೆ. ಅಲ್ಲದೆ ಸರ್ಕಾರ ನಮಗೆ ಸ್ಯಾನಿಟೈಸರ್ ನೀಡಲಾಗಿದೆ ಮತ್ತು ಥರ್ಮಲ್ ಸ್ಕ್ರೀನಿಂಗ್ ಮಾಡಲಿಕ್ಕೆ ಮಷಿನನ್ನು ನೀಡಲಾಗಿದೆ. ನಾವು 3 ಫೀಟಿಗೆ ಒಂದು ರೀತಿಯಾದ ಹಾಗೆ ಬಾಕ್ಸ್ಗಳನ್ನು ಇಲ್ಲಿ ಮಾಡಿದ್ದೀವಿ. ಆ ರೀತಿಯಾಗಿ ವಿಶೇಷ ಕೋಣೆಗಳನ್ನು ಸಹ ತಯಾರಿ ಮಾಡಿದ್ದೀವಿ. ಪ್ರತಿಯೊಂದು ಕೋಣೆಗಳಲ್ಲಿ 3 ಫೀಟಿನ ಅಂತರದಲ್ಲಿ ಒಂದೊಂದು ಬೆಂಚನ್ನು ಅರೇಂಜ್ಮೆಂಟ್ ಮಾಡಿದ್ದೀವಿ. ಆ ರೀತಿ 12 ನಮ್ಮ ರೂಮ್ಗಳಿದ್ದಾವೆ ಮತ್ತು 13ನೇ ರೂಮ್ ವಿಶೇಷ ರೂಮ್ ಇದೆ. ಅಲ್ಲೇ ಯಾರಾದರೂ ಜ್ವರದ ಲಕ್ಷಣ ಮತ್ತು ನೆಗಡಿ ಕೆಮ್ಮಿನ ಲಕ್ಷಣ ಬಂದರೆ ಆ ವಿದ್ಯಾರ್ಥಿಗಳ ಕುಂದಿಸಲಿಕ್ಕೆ 6 ಫೀಟಿನ ಅಂತರದಲ್ಲಿ ವಿಶೇಷ ಕೋಣೆಯನ್ನು ಮಾಡಿದ್ದೇವೆ. ಅಲ್ಲದೆ ಕ್ವಾರಂಟೈನ್ ಒಂದು ಕಂಟೈನ್ಮೆಂಟ್ ಝೋನ್ನಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಒಂದು ವಿಶೇಷವಾದ ಕೋಣೆ ಮಾಡಿದ್ದೀವಿ. ಆ ಕೋಣೆಗಳಲ್ಲಿ ಅದೇ ಕಂಟೈನ್ಮೆಂಟ್ ಝೋನ್ ವಿದ್ಯಾರ್ಥಿಗಳಿಗೆ ಮಾತ್ರ ಕುಂದರಲಿಕ್ಕೆ ಅವಕಾಶ ಇರುತ್ತೆ. ಅವರ ಹಾಲ್ ಟಿಕೆಟ್ ಬ್ಯಾಕ್ ಸೈಡ್ನಲ್ಲಿರುವಂಥ ಸೀಲು ಮತ್ತು ಅವ್ರಿಗೆ ಹ್ಯಾಂಡ್ ಮೇಲಿರುವಂಥ ಸೀಲನ್ನು ನೋಡಿ ಆ ವಿದ್ಯಾರ್ಥಿಗಳ ಪ್ರತ್ಯೇಕ ಮಾಡಿ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಮತ್ತು ನಮಗೆ ಕಾರ್ಪೊರೇಷನ್ ವತಿಯಿಂದ ಈ ಸೆಂಟರನ್ನು 7 ಸಲ ಸ್ಯಾನಿಟೈಸೇಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಸರ್ಕಾರದಿಂದ ನಮಗೆ ಭಾರತ್ ಸ್ಕೌಟ್ಸ್ ಗೈಡ್ಸ್ ಮತ್ತು ಸ್ಟಾಫ್ನು ಬಂದಿದ್ದಾರೆ. ಅಲ್ಲೇ ಆಶಾ ಕಾರ್ಯಕರ್ತ ಬಂದಿದ್ದಾರೆ, ಆರೋಗ್ಯ ಇಲಾಖೆಯವರು ಬಂದಿದ್ದಾರೆ, ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಮತ್ತು ನಮ್ಮ ಕಮಲಾಪುರ ಡೈಟನ್ ಅಧಿಕಾರಿಗಳು ಬಂದಿದ್ದಾರೆ. ಅಲ್ಲದೇನಪ್ಪ ಅಂದರೆ ನಮ್ಮ ಅಂಗ ಸಂಸ್ಥೆಗಳ NV ಡಿಗ್ರಿ ಕಾಲೇಜಿನ ಸ್ಟಾಫ್ ಸಹ ನಮ್ಮಲ್ಲಿ ಬಂದು ಪರೀಕ್ಷೆ ಸುಗಮವಾಗಿ ನಡೀಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಸೆಟ್ಟಿಂಗ್ ಸ್ಕ್ವಾಡ್ ಕಮಲಾಪುರ ಡೈಟ್ನಿಂದ ಸಹ ಬಂದಿದ್ದಾರೆ ಮತ್ತು ಈಗಾಗಲೇ ಕ್ವಶನ್ ಪೇಪರನ್ನು ಬಂದಿದ್ದಾವೆ. ನಾವು ಸರಿಯಾಗಿ 10 ಗಂಟೆಗೆ ರೂಮ್ ಸೂಪರ್ವೈಸರ್ಸ್ ಎಂಟರ್ ಆಗ್ತಾರೆ. 10:15 ಅವ್ರಿಗೆ ಆನ್ಸರ್ ಶೀಟ್ ಕೊಡ್ತಾ ಇದ್ದೀವಿ ಮತ್ತು 10:30 ಅವ್ರಿಗೆ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀವಿ. 1:30 ಪರೀಕ್ಷೆ ಇವತ್ತು ಮುಗಿಯುತ್ತೆ. ನನ್ನ ಹೆಸರು ರಫೀಕ್ ಅಹಮದ್, ನಾನು ಈ ಸೆಂಟರ್ದ ಚೀಫ್ ಇದ್ದೀನಿ ಸರ್. ಇನ್ನು ಪರೀಕ್ಷಾ ಬಳಿಕ ಹೊರಬಂದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಹಾಗೂ ಹೊರಗಡೆ ಒಳಿಯ ವ್ಯವಸ್ಥೆ ಮಾಡಿರುವ ಕುರಿತು ಹಾಗೂ ಪರೀಕ್ಷೆ ಸುಗಮವಾಗಿ ನಡೆದಿರುವ ಕುರಿತು ಅನಿಸಿಕೆ ಹಂಚಿಕೊಂಡಿದ್ದಾರೆ. ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ಫೆಸಿಲಿಟೀಸು ಚೆನ್ನಾಗಾಗಿತ್ತು, ಪೇಪರ್ ಭಾಳ ಈಸಿ ಇತ್ತು. ಯಾವ್ದು ಪೇಪರ್? ಕನ್ನಡ, ಇಂಗ್ಲೀಷ್ ಮೀಡಿಯಂ ಕನ್ನಡ ಸಬ್ಜೆಕ್ಟ್. ಇವತ್ತಿನ ಎಕ್ಸಾಮ್ ಎಲ್ಲ ಸರಿ ಹೋಯಿತು, ಏನೂ ಆಗಿಲ್ಲ. ಮತ್ತೆ ಏನು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಚಲೋ ಬರ್ದಿನಂತು ಏನಾಗಿದ್ದಿಲ್ಲ. ಅಷ್ಟೇನು ಎಲ್ಲ ವ್ಯವಸ್ಥೆ ಎಲ್ಲ ಸರಿ ಇದೆ, ಏನೂ ಆಗಿದ್ದಿಲ್ಲ. ಎಲ್ಲ ಕರೆಕ್ಟ್ ಟೈಮಿಗೆ ಬಿಟ್ಟಿದ್ದಾರೆ, ಲೈನ್ ವೈಸ್ ಬಿಟ್ಟಿದ್ದಾರೆ. ಮತ್ತು ಏನೂ ಆಗಿಲ್ಲ, ಕರೆಕ್ಟ್ ಏನು ರೂಲ್ಸ್ ಇದೆ ಎಲ್ಲ ಫಾಲೋ ಮಾಡಿದ್ದಾರೆ. ಇನ್ನು ಪರೀಕ್ಷಾ ಕೇಂದ್ರದಲ್ಲೇನೋ ಉತ್ತಮ ವ್ಯವಸ್ಥೆ ಮಾಡಲಾಗಿತ್ತು, ಆದರೆ ಈ ಮಕ್ಕಳ ವಿಷಯದಲ್ಲಿ ಅತ್ಯಂತ ಕಾಳಜಿ ವಹಿಸಿದ್ದ ಪಾಲಕರೇ ಸಾಮಾಜಿಕ ಅಂತರ ಕಾಯ್ದುಕೊಂಡಿರದೆ ಪರೀಕ್ಷಾ ಕೇಂದ್ರದ ಹೊರಗಡೆ ಗುಂಪು ಗುಂಪಾಗಿ ನಿಂತ ದೃಶ್ಯಗಳು ಕಂಡು ಬಂದವು. ಮೊದಲನೇ ದಿನದ ಪರೀಕ್ಷೆ ಬಂದಿದ್ದ ಪೋಷಕರು ಈ ರೀತಿ ಗುಂಪಾಗಿ ಕಂಡು ಬಂದಿದ್ದು ತಾವೇ ಸಾಮಾಜಿಕ ಅಂತರ ಕಾಪಾಡುವುದು ಮರೆತಂತಿತ್ತು. ಕೊರೋನಾ ಹಿನ್ನೆಲೆ ಜೂನ್ 25ರಂದು ಮೊದಲ ಪರೀಕ್ಷೆ ಮುಗಿದಿದ್ದು ಇನ್ನು ಉಳಿದ ಪರೀಕ್ಷೆ ಮುಗಿಯುವವರೆಗೆ ವಿದ್ಯಾರ್ಥಿಗಳು, ಪೋಷಕರು, ಅಧಿಕಾರಿಗಳು ಪ್ರತಿಯೊಬ್ಬರು ಜಾಗೃತಿ ವಹಿಸುವ ಅವಶ್ಯಕತೆ ಇದೆ. ಆತ್ಮನಿರ್ಭರ ಭಾರತದಡಿ ಕಲಬುರಗಿ ವಿಭಾಗದ ವಿಡಿಯೋ ಕಾನ್ಫರೆನ್ಸ್ ಆಯೋಜಿಸಲಾಗಿತ್ತು. ಈ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿವಿಧ ಫಲಾನುಭವಿಗಳ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಬಳಿಕ ವಿಶ್ವಾಸಕ ಅಭಯ್ ಪಾಟೀಲ್ ಅವರು ಮಾತನಾಡಿದ್ದಾರೆ. ಆತ್ಮನಿರ್ಭರ ಭಾರತದಡಿ ಕಲಬುರಗಿ ವಿಭಾಗದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಆಯೋಜಿಸಲಾಗಿತ್ತು. ಈ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿವಿಧ ಫಲಾನುಭವಿಗಳಿಗೆ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಬಳಿಕ ವಿಶ್ವಾಸಕ ಅಭಯ್ ಪಾಟೀಲ್ ಮಾತನಾಡಿದರು. ಈ ಆತ್ಮನಿರ್ಭರ ಭಾರತ ವಿಡಿಯೋ ಕಾನ್ಫರೆನ್ಸ್ವನ್ನು ನಗರದ ವಡ್ಡರ್ಗಲ್ಲಿ ಕಮಿಟಿ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು.
ಬಿಜೆಪಿ ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹದೇವ್ ಬೆಳಮಗಿ ಅವರು ಮಾತನಾಡಿದ್ದಾರೆ. ಆತ್ಮನಿರ್ಭರ ಭಾರತದಲ್ಲಿ ನಡೆಯುವಂಥ ಕಾರ್ಯಕ್ರಮದ ಅಂಗವಾಗಿ ಇಂದು ನಮ್ಮ ರಾಜ್ಯದ ಕಲಬುರಗಿ ವಿಭಾಗದ ವಿಡಿಯೋ ಕಾನ್ಫರೆನ್ಸನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯದ ಸಂಚಾಲಕರಾದಂಥ ಶ್ರೀ ಅಭಯ್ ಪಾಟೀಲ್ ಶಾಸಕರು ಬೆಳಗಾಂ ಇವರು ಈ ಕಾರ್ಮಿಕರ ಬಗ್ಗೆ ಏನು ಉದ್ದೇಶಿಸಿ ಮಾತನಾಡಿದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ್ದಾರೆ. ಅದೇ ರೀತಿ ಇನ್ನೋರ್ವ ರಾಷ್ಟ್ರೀಯ ಚರ್ಮ ಶಿಲ್ಪಿ ಅಧ್ಯಕ್ಷರಾದಂಥ ಶ್ರೀ ಜಗದೀಶ್ ಹಿರೇಮನಿಯವರು ಕೂಡ ಈ ಕಾರ್ಮಿಕರ ಬಗ್ಗೆ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡಿದ್ದಾರೆ. ಅದೇ ಅದನ್ನು ನಾವು ಕಲಬುರಗಿ ದಕ್ಷಿಣ ಮಂಡಲದ ವತಿಯಿಂದ ಹಮ್ಮಿಕೊಂಡಂಥ ಈ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕಲಬುರಗಿ ನಗರದ ವಡ್ರಗಲ್ಲಿಯಲ್ಲಿ ಈ ಕಮಿಟಿ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಮ್ಮ ಪಕ್ಷದ ಮುಖಂಡರಾದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರಜ್ ಪ್ರಸಾದ್ ತಿವಾರಿಯವರು ಭಾಗವಹಿಸಿದ್ದಾರೆ. ಅದೇ ರೀತಿ ಮಾಜಿ GDA ಅಧ್ಯಕ್ಷರಾದಂಥ ದಯಗನ್ ದಾರೋಡ್ಕರ್ ಅವರು ಭಾಗವಹಿಸಿದ್ದಾರೆ. ಅದೇ ರೀತಿ ಪ್ರಹ್ಲಾದ್ ಪೂಜಾರಿಯವರು ಮತ್ತು ನಮ್ಮ ಮೀಡಿಯಾ ಇನ್ಚಾರ್ಜ್ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಅಂತ ಮಹೇಶ್ ಕಣ್ಣಿಯವರು ಮತ್ತು ಈ ಆತ್ಮನಿರ್ಭರ ಭಾರತ ಸಂಚಾಲಕರಾದಂಥ ಶಿವಾನಂದ್ ನಂದಿಮಠ್ ಅವರು ಮತ್ತು ಉಳಿದಂಥ ಕಾರ್ಮಿಕರು ಇದು ಕಾರ್ಮಿಕ ಬೆನಿಫಿಷರ್ಸ್ ಕೂಡ ಈ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿಯವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ನಮ್ಮ ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಕಾರ್ಮಿಕರು ಯಾವುದೇ ಕೆಲಸ ಇಲ್ಲದೆ ಪರದಾಡುತ್ತಿರುವಾಗ ಪ್ರತಿಯೊಬ್ಬ ಕಾರ್ಮಿಕರಿಗೆ ಕೂಡ ನಮ್ಮ ಸರ್ಕಾರದ ವತಿಯಿಂದ ಸುಮಾರು 5,000 ರೂಪಾಯಿಗಳನ್ನು ತಾವು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದು ಇದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ನಮ್ಮ ಎಲ್ಲ ಕಾರ್ಮಿಕರು ಪ್ರತಿಯೊಬ್ಬರು ಕಾರ್ಮಿಕರಿಗೆ ಕೂಡ 5,000 ರೂಪಾಯಿಯನ್ನು ನಮ್ಮ ಸರ್ಕಾರ ವತಿಯಿಂದ ಜಮಾ ಮಾಡಲಾಗಿದೆ. ಅದನ್ನು ಲಾಕ್ಡೌನ್ ಸಮಯದಲ್ಲಿ ಅತ್ಯಂತ ಉಪಯೋಗಕಾರಿವಾದಂಥ ಸಂಗತಿ. ಅದರಿಂದ ಇದನ್ನು ನಾವು ಅತಿ ಹೆಚ್ಚು ಕಾರ್ಮಿಕರಿಗೆ ಮುಟ್ಟಿಸುವಲ್ಲಿಗೂ ಇನ್ನೂ ಯಾರು ಕಾರ್ಮಿಕರು 5,000 ತಮ್ಮ ಅಕೌಂಟಿಗೆ ಜಮಾ ಆಗಿಲ್ಲ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅದರ 5,000 ರೂಪಾಯಿಗಳನ್ನು ಪಡೆದುಕೊಳ್ಳಬಹುದು. ಇದರಿಂದ ಸದುಪಯೋಗವನ್ನು ಪಡೆದುಕೊಂಡು ಕಾರ್ಮಿಕರು ತಮ್ಮ ನೆಚ್ಚಿನ ಸಮೃದ್ಧವಾದಂಥ ಜೀವನವನ್ನು ನಡೆಸಲು ಇದೊಂದು ಅಲ್ಪ ಉಪಕಾರ ಆಗಿದೆ ಅಂತ ಹೇಳಿ ನಾವು ಹೇಳಲು ಇಚ್ಛೆಪಡುತ್ತೇವೆ. ಅದೇ ರೀತಿ ಇನ್ನೊಂದು ವಿಶೇಷವಾಗಿ ಹೇಳಬೇಕಾದರೆ ನಾಳೆ ನಡೆಯುವಂಥ SSLC ಪರೀಕ್ಷೆಯನ್ನು ನಮ್ಮ ಕಲಬುರಗಿ ನಗರದಲ್ಲಿ ಇರುವಂಥ ಎಲ್ಲ ಸೆಂಟರ್ಗಳಿಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ತಂಡವಾಗಿ ಅದರಲ್ಲಿ ಆಗುವಂಥ ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ಇರ್ಬೋದು ಮಾಸ್ಕ್ಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಕೂಡ ಕಲಬುರಗಿ ದಕ್ಷಿಣ ಮಂಡಲ ಮತ್ತು ಕಲಬುರಗಿ ಮಹಾನಗರ ಜಿಲ್ಲೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ಶಾಸಕರು ನಾವು ಮತ್ತು ಎಲ್ಲ ಉಳಿದಂಥ ಎಲ್ಲ ಮಂಡಲ ಅಧ್ಯಕ್ಷರುಗಳು ಮಂಡಲ ಪದಾಧಿಕಾರಿಗಳು ನಮ್ಮ ಮಹಾನಗರ ಜಿಲ್ಲಾ ಪದಾಧಿಕಾರಿಗಳು ಮಹಾನಗರ ಜಿಲ್ಲಾ ಅಧ್ಯಕ್ಷರು ಸೇರಿ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬೋದ್ರ ಜೊತೆಗೆ ಪರೀಕ್ಷೆಯನ್ನು ಆತ್ಮಸ್ಥೈರ್ಯದಿಂದ ಬರೆಯಬೇಕಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಲಬುರಗಿ ನಗರದಲ್ಲಿ ನಡೆಯುವಂಥ SSLC ಪರೀಕ್ಷೆ ವಿದ್ಯಾರ್ಥಿಗಳಲ್ಲಿ ಒಂದೇ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ನಾನು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಯಾವುದೇ ಅಂಜಿಕೆ ಇಲ್ಲದೆ ತಮ್ಮ ಪರೀಕ್ಷೆಯನ್ನು ಬರೆಯಬಹುದು. ಯಾವುದೇ ರೀತಿಯಿಂದ ತಾವು ಯಾವುದೇ ಕೋವಿಡ್ ಬರ್ತದೋ ನಾ ಹೆಂಗೆ ಬರೀಲಿ ಅಂತ ಯಾವುದೇ ವಿದ್ಯಾರ್ಥಿ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು. ಈ ಕಾನ್ಫರೆನ್ಸ್ನಲ್ಲಿ ಪಕ್ಷದ ಮುಖಂಡರಾದ ಸೂರಜ್ ತಿವಾರಿ, GDA ಮಾಜಿ ಅಧ್ಯಕ್ಷ ದಯಾಗನ್ ದಾರ್ವಾಡ್ಕರ್, ಪ್ರಹ್ಲಾದ್ ಪೂಜಾರಿ, ಮಹೇಶ್ ಕಣ್ಣಿ, ಶಿವಾನಂದ್ ನಂದಿಮಠ್ ಹಾಗೂ ಫಲಾನುಭವಿ ಕಾರ್ಮಿಕರು ಭಾಗವಹಿಸಿದ್ರು. ಈಗ ಪುಟ್ಟ ವಿರಾಮ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಡಿ ಸ್ಥಗಿತಗೊಳಿಸಲಾಗಿರುವ ಕೆಲಸ ಕೂಡಲೇ ಆರಂಭಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ. ಅತಿಥಿ ಉಪನ್ಯಾಸಕರ ಶಿಕ್ಷಕರ ಬಾಕಿ ವೇತನ ಕೂಡಲೇ ಬಿಡುಗಡೆಗೊಳಿಸಿ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರು ಶಿಕ್ಷಕರ ಹೋರಾಟ ಸಮಿತಿ ಪ್ರತಿಭಟನೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕೊರೋನಾದಿಂದ ಕೂಲಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ಉದ್ಯೋಗವಿಲ್ಲದೆ ಪರದಾಡುವಂತಾಗಿದ್ದು, ಸದ್ಯ ಅವರು ನಂಬಿಕೊಂಡಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕೆಲಸ ಒಂದೇ ಇದೆ. ಇದರಲ್ಲೂ ಸರಿಯಾಗಿ ಕೆಲಸ ದೊರೆಯುತ್ತಿಲ್ಲ, ಮಳೆಗಾಲ ಎಂದು ಕೆಲಸವನ್ನು ಸ್ಥಗಿತಗೊಳಿಸಲಾಗಿದೆ. ಕೂಡಲೇ ಕೆಲಸ ಆರಂಭಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಕೊರೋನಾ ಆರಂಭವಾದಾಗಿನಿಂದ ಕೂಲಿ ಕೆಲಸ ಇಲ್ಲದೆ, ಜೀವನೋಪಾಯಕ್ಕೆ ಹಣ ಇಲ್ಲದೆ ಪ್ರತಿನಿತ್ಯ ಕೂಲಿ ಕೆಲಸಕ್ಕಾಗಿ ಪರದಾಡುತ್ತಿರೋ ಕೂಲಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನೇ ನಂಬಿಕೊಂಡಿದ್ದಾರೆ. ಇದೀಗ ಮಳೆಗಾಲ ಆರಂಭವಾದ ಕಾರಣ ವಾರದಲ್ಲಿ 7 ದಿನ ನಡಿಬೇಕಿದ್ದ ಕೆಲಸ ಈಗ ಬರೀ 2-4 ದಿನ ಮಾತ್ರ ಕೆಲಸ ನೀಡಲಾಗ್ತಿದೆ. ಸದ್ಯ ಕೆಲಸದ ಅನಿವಾರ್ಯತೆ ಇದ್ದು, ಬಡ ರೈತ ಕೂಲಿಕಾರರಿಗೆ ಅವಶ್ಯಕತೆ ಇದ್ದಡೆ ಕೆಲಸ ಆರಂಭಿಸಬೇಕಾಗಿದೆ. ಹಾಗೂ 6 ತಿಂಗಳವರೆಗೆ ಉಚಿತ ರೇಷನ್ ನೀಡಬೇಕು, 2 ತಿಂಗಳು ನಿರುದ್ಯೋಗ ಭತ್ತೆ ನೀಡಬೇಕೆಂದು ಇನ್ನಿತರ ಬೇಡಿಕೆಗಳನ್ನ ಈಡೇರಿಸುವಂತೆ ಮಾರುತಿ ಮಾನ್ಪಡೆಯವರು ಒತ್ತಾಯ ಮಾಡಿದ್ದಾರೆ. ದೇಶದಾದ್ಯಂತ ಲಾಕ್ಡೌನ್ ಆಗಿದೆ, ಕರೋನಾ ಬಂದಿದೆ, ನಮ್ಮ ಜಿಲ್ಲೆಯಲ್ಲಿಯೂ ಕರೋನಾ ಬಂದಿದೆ, ರಾಜ್ಯದಲ್ಲಿ ಕರೋನಾ ಬಂದಿದೆ. ಕರೋನಾ ಬಂದಿರುವಾಗ ಕೂಲಿಕಾರರ ಹಳ್ಳಿಗಳಲ್ಲಿ ಬೇರೆ ಬೇರೆ ಪಟ್ಟಣದಿಂದ ವಲಸೆ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ವಾಪಸ್ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲಸ ಕೊಡಲಿಕ್ಕೆ ಬೇಕು ಅಂತ ಕೇಳುವಾಗ ಮಳೆಗಾಲ ಬಂದಿದೆ ಅಂತ ಪೂರ್ತಿ ಕೆಲಸ ನಿಂದ್ರಿಸಿಬಿಟ್ಟಿದ್ದಾರೆ. ಇನ್ನೂ ಮಳೆಗಾಲ ದೂರ ಇದೆ, ಮಳೆಗಾಲ ಇದ್ದರೂ ಕೂಡ ಬಡ ರೈತರಿಗೆ ಹೊಲಗಳು, ಜಮೀನುಗಳು ಭಾಳ ಕಡಿಮೆ ಇದ್ದಾವೆ. ಅಂಥ ಟೈಮ್ನಲ್ಲಿ ನೀವು ಮಳೆಗಾಲದ ಹೆಸರಲ್ಲಿ ಎಲ್ಲ ಪೀಡೆಗಳು ಕೆಲಸ ಬಂದ್ ಮಾಡಿದ್ದಾರೆ, ಅದನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಜೊತೆಗಿನ 200 ದಿವಸದ ಕೆಲಸ ಅಂತಕ್ಕಂಥದ್ದನ್ನು ಹೇಳಿಕೊಂಡು ಇದು 100 ದಿವಸದ ಕೆಲಸ ಅಂತ ಹೇಳ್ತಾ ಇದ್ದಾರೆ. 100 ದಿವಸದಲ್ಲಿ ಬದುಕೋಕ್ಕಾಗಲ್ಲ, 200 ದಿವಸದ ಕೆಲಸ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಕೂಲಿ ಹಣ ಏನಿದೆ 600 ರೂಪಾಯಿ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಜೊತೆಗೆ 6 ತಿಂಗಳ ಕಾಲ ರೇಷನನ್ನು 10 KG ಹಂಗೆ ಪ್ರತಿ 6 ತಿಂಗಳ ಕಾಲ ಈ ಪ್ರತಿಯೊಬ್ಬ ಕೂಲಿಕಾರರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಎಲ್ಲ ಬೇಡಿಕೆಗಳಲ್ಲಿ ವಿಶೇಷವಾಗಿ ಇಲ್ಲಿ ಜೀರೋ ಮಾಡಿ ಅವರಿಗೆ ತೊಂದರೆ ಕೊಡ್ತಾರೆ, ಉರಿ ಅಕೌಂಟೇ ಜೀರೋ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಇದೊಂದು ಕೆಟ್ಟ ಪದ್ಧತಿಯನ್ನು ಜಿಲ್ಲಾ ಪಂಚಾಯತಿಯಲ್ಲಿದೆ, ಗ್ರಾಮ ಪಂಚಾಯತಿಯಲ್ಲಿದೆ, ಮತ್ತು ತಾಲೂಕು ಪಂಚಾಯತಿಯಲ್ಲಿದೆ. ಇಂಥ ಈ ಕೆಟ್ಟ ಪದ್ಧತಿ ನಿಲ್ಲಿಸಬೇಕು. 5 ದಿನ ಕೆಲಸ ಕೊಟ್ಟು 15 ದಿನ ಕೆಲಸ ಬಂದ್ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ. ಇದರಿಂದ ಕೂಲಿಕಾರ ನಿರಾಶೆ ಬಂದು ಬೇರೆ ಕಡೆ ಓಡೋಗ್ಬೇಕನ್ನಂಗೆ ಮಾಡ್ತಾ ಇದ್ದಾರೆ, ಪಂಚಾಯತಿಗಳಲ್ಲಿ ಕೆಲಸ ಕೊಡಲಾರ್ದಂಗೆ ಮಾಡ್ತಾ ಇದ್ದಾರೆ. ಇಂಥ ಹಲವಾರು ವಿಷಯಗಳನ್ನು ಪ್ರಧಾನಮಂತ್ರಿಯವರು 20 ಲಕ್ಷ ಕೋಟಿ ರೂಪಾಯಿ ನಾನು ರೈತರಿಗೆ ಕೂಲಿಕಾರರಿಗಾಗಿ ಪ್ಯಾಕೇಜ್ ಮಾಡೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಆ ಪ್ಯಾಕೇಜನ್ನು ಎಲ್ಲರಿಗೆ ಪೆನ್ಷನ್ ಸಿಗೋದ್ರ ಮೂಲಕ, ಎಲ್ಲರಿಗೆ ರೇಷನ್ ಸಿಗೋದ್ರ ಮೂಲಕ, ಎಲ್ಲರಿಗೆ ರೈತರಿಗೆ ಸಾಲ ಸಿಗೋದ್ರ ಮೂಲಕ, ಕೂಲಿಕಾರರಿಗೆ ಸಾಲ ಸಿಗೋದ್ರ ಮೂಲಕ, ಅವ್ರ ಬದುಕಿಗೆ ಹಸನಾಗೋದ್ರ ಮೂಲಕ ಒಳ್ಳೇದಾಗಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಅಂಥದ್ದು ಯಾವುದನ್ನು ಮಾಡಲಾರ್ದೆ ಬಾಯಿ ಮಾತಿನಿಂದ ಇವತ್ತು ಹೇಳಿ ಇವತ್ತು ಹಳ್ಳಿಗಳಲ್ಲಿ ಕೂಲಿಕಾರರಿಗೆ ಕೆಲಸ ಇಲ್ಲದಂಗೆ ಮಾಡಿದ್ದರಿಂದ ಅದನ್ನು ಖಂಡಿಸಿ ನಮ್ಮಲ್ಲಿಗೆಲ್ಲರಿಗೆ ಕೆಲಸ ಕೊಡಬೇಕು ಅಂತ ಕೇಳಿಸಲಿಕ್ಕೆ ಇವತ್ತು ಜಿಲ್ಲಾ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡಿ CEO ಜೊತೆಗೆ ಮಾತಾಡಬೇಕು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು, ಮತ್ತು ಪ್ರಧಾನ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಜೊತೆಗೆ ಸಂಪರ್ಕ ಮಾಡಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕೂಲಿಕಾರರಿಗೆ ಆಗ್ತಕ್ಕಂಥ ಅನ್ಯಾಯನ ಸರಿಪಡಿಸ್ರಿ ಅಂತ ಒತ್ತಾಯ ಮಾಡೋಕ್ಕೆ ಕರ್ನಾಟಕ ಪ್ರಾಂತ. ಈ ಸಂದರ್ಭದಲ್ಲಿ ಅಶೋಕ್ ಮ್ಯಾಗರಿ, ಷಣ್ಬಸಪ್ಪ ವಂಶೆಟ್ಟಿ, ಶಾಂತಪ್ಪ ಪಾಟೀಲ್, ಗೌರಮ್ಮ ಪಾಟೀಲ್, ಪಾಂಡುರಂಗ ಮಾವಿನ್, ಮಲ್ಲನ್ಗೌಡ ಬನ್ನೂರ್ ಪಾಲ್ಗೊಂಡಿದ್ರು. ಹಣ ಪಾವತಿ ಮಾಡಲು ಕ್ರಮ ಕೈಗೊಳ್ಳಿ. ಅತಿಥಿ ಉಪನ್ಯಾಸಕರ, ಶಿಕ್ಷಕರ ಬಾಕಿ ವೇತನ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರು ಶಿಕ್ಷಕರ ಹೋರಾಟ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದೆ.
ಶಿಕ್ಷಕರ ಹೋರಾಟ ಚಿರಾಯುವಾಗಲಿ ಚಿರಾಯುವಾಗಲಿ. ಅತಿಥಿ ಶಿಕ್ಷಕರ ಉಪನ್ಯಾಸಕರ ಬಾಕಿ ವೇತನವನ್ನು ಈ ಕೂಡಲೇ ವಾಪಸ್ಸಾಗಲಿ 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 ವಾಪಸ್ಸಾಗಲಿ. ರಾಜ್ಯದಲ್ಲಿ 413 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 14,564 ಅತಿಥಿ ಉಪನ್ಯಾಸಕರು ದುಡಿತಾ ಇದ್ದು, ಕೊರೋನಾದಿಂದ 4 ತಿಂಗಳ ವೇತನ ಬಂದಿಲ್ಲ. ಶಿಕ್ಷಕರ ಬಾಕಿ ವೇತನ ಕೂಡಲೇ ಪಾವತಿಸಬೇಕೆಂದು ಸಮಿತಿ ಜಿಲ್ಲಾಧ್ಯಕ್ಷ ನಿಂಗಣ್ಣ ಎಸ್ ಜಂಬಗಿ ಅವರು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಇಂದು ಗುಲ್ಬರ್ಗಾ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಡಿಒ ಹಾಗೂ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರ ಪ್ರಮುಖ ಬೇಡಿಕೆಗಳು ತಗೊಂಡ್ಬಿಟ್ಟು ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿಗಳ ಮುಂದೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕಂತಂದರೆ ಇವತ್ತು ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರು ಆತ್ಮಹತ್ಯೆಗೆ ಮೊರೆ ಹೋಗಿದ್ದಾರೆ. ಎಷ್ಟೋ ಜನ ಸಣ್ಣ ಸಣ್ಣ ವ್ಯಾಪಾರಗಳು ಇಳಿದಾರೆ, ಬಾಳೆಹಣ್ಣು ಮಾರೋದಾಗಿರ್ಬೋದು, ತರಕಾರಿಗಳು ಮಾರೋಕ್ಕೆ ಈತನ ಅತಿಥಿ ಉಪನ್ಯಾಸಕರು ಈ ಪರಿಸ್ಥಿತಿಗೆ ಇಳಿದ್ದಾರೆ. ಸ್ನೇಹಿತರೆ, ಲಾಕ್ಡೌನ್ ಹೆಸರಿನಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರು ಬೀದಿಗೆ ಬಂದಿದ್ದಾರೆ. ಸರ್ಕಾರ ದಯವಿಟ್ಟು ಅವರ ಪರವಾಗಿ ಯೋಚನೆ ಮಾಡಬೇಕು. ಎಲ್ಲರಿಗೂ ಕೂಡ ಪ್ಯಾಕೇಜನ್ನು ಘೋಷಣೆ ಮಾಡ್ತಾ ಇದ್ದೀರಿ. ಅತಿಥಿ ಉಪನ್ಯಾಸಕರು ಶಿಕ್ಷಕರು ಏನು ಪಾಪ ಮಾಡಿದ್ದಾರೆ, ದಯವಿಟ್ಟು ನೀವು ಉತ್ತರ ಕೊಡಬೇಕು. ಅವರಿಗೆ ಪರವಾಗಿ ನೀವು ಕಾಳಜಿ ಇದ್ದರೆ ಅವ್ರಿಗೆ ವಿಶೇಷವಾದ ಪ್ಯಾಕೇಜ್ ಕೊಡೋ ಜೊತೆಗೇ ಹಲವಾರು ಸೌಲಭ್ಯಗಳನ್ನು ಕೊಡಬೇಕಂತೇಳಿಬಿಟ್ಟು ನಾವು ಇವತ್ತು ಆಗ್ರಹ ದಿನವಂತ ಆಚರಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರತಿಭಟನೆಯಲ್ಲಿ ಅಣವೀರ್ ಬೋಳೆವಾಡೆ, ನಾಗಮೂರ್ತಿ ಬಡಿಗೇರ್, ಚಂದ್ರಶೇಖರ್ ಅಕ್ಕರ್ಕಿ, ಜಗನ್ನಾಥ್ ಎಚ್ಎಸ್ ಸೇರಿದಂತೆ ಅನೇಕ ಸದಸ್ಯರು ಪಾಲ್ಗೊಂಡಿದ್ದರು. ಅತಿಥಿ ಉಪನ್ಯಾಸಕರ ಹಾಗೂ ಯುವಜನ ಸಂಘಟನೆಯ ರಾಜ್ಯ ಮಟ್ಟದ ಚಳವಳಿ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆ ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು ಅಸಂಘಟಿತ ಕಾರ್ಮಿಕರು ಜೀವನೋಪಾಯವನ್ನು ಕಳೆದುಕೊಂಡಿದ್ದಾರೆ. ಸಂಕಷ್ಟದಲ್ಲಿರುವ ಅಸಂಘಟಿತ ಕಾರ್ಮಿಕರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡುವಂತೆ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಕರ್ನಾಟಕ ಗೃಹ ಕಾರ್ಮಿಕರ ಸಂಘಟನೆ ಒತ್ತಾಯಿಸಿತು. ಜಿಲ್ಲೆಯಲ್ಲಿ ಕೊರೋನಾದಿಂದ ಸುಮಾರು 3 ತಿಂಗಳವರೆಗೆ ಲಾಕ್ಡೌನ್ ಮಾಡಲಾಗಿದ್ದ ಪರಿಣಾಮ ಅಸಂಘಟಿತ ಕಾರ್ಮಿಕರಿಗೆ ಉದ್ಯೋಗ ಇಲ್ಲದೆ ಜೀವನೋಪಾಯ ನಡೆಸಲು ಕಷ್ಟವಾಗಿದ್ದು, ಮನೆ ಕೆಲಸ ಮಾಡುವ ಮಹಿಳೆಯರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಿಸಬೇಕು. ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಬಜೆಟ್ನಿಂದ ಹಣ ನೀಡಬೇಕು. ಮನೆ ಕೆಲಸದ ಮಹಿಳೆಯರಿಗೂ ಬಸ್ ಪಾಸನ ರಿಯಾಯಿತಿ ದರದಲ್ಲಿ ನೀಡಬೇಕೆಂದು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ವಿ ನಾಗಮ್ಮಾಳ್ ಅವರು ಆಗ್ರಹಿಸಿದ್ದಾರೆ. ಇವತ್ತು ಗುಲ್ಬರ್ಗಾ ನಗರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಗೃಹ ಕಾರ್ಮಿಕ ಕೆಲಸಗಾರರು, ಡೊಮೆಸ್ಟಿಕ್ ವರ್ಕರ್ಸ್, ಮನೆ ಕೆಲಸ ಮಾಡೋ ಅಂತ ಹೆಣ್ಣು ಮಕ್ಕಳಿದ್ದಾರೆ. ಇವರು ಅತ್ಯಂತ ಕಷ್ಟದಲ್ಲಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ. 4-5 ಮಕ್ಕಳು, 2 ಮಕ್ಕಳು, ಬಾಡಿಗೆ ಮನೆಗಳು, ಅವರ ಗಂಡಂದರು, ಹಲವಾರು ಮಂದಿ ಕುಡುಕರು ಕುಡಿದು ಬಂದು ಒಡಿಯೋ ಅಂಥ ಪರಿಸ್ಥಿತಿನಲ್ಲಿರೋಂಥ ಹೆಣ್ಣು ಮಕ್ಕಳು. ಯಾವಾಗ ಕರೋನಾ ವೈರಸ್ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಆಗಿದ ತಕ್ಷಣ ಹಲವಾರು ಮನೆಗಳಲ್ಲಿ ಅವ್ರನ್ನ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿ ಕೆಲಸದಿಂದ ವಜಾ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ, ಅವ್ರಿಗೆ ಜೀವನ ಮಾಡೋದಕ್ಕೆ ದಾರಿ ತೋಚದಂಗೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಯಾವ ಥರ ಒಂದು ಸ್ವಲ್ಪ ಮಟ್ಟಿಗಾದರೂ ಬೆನಿಫಿಟ್ಸ್ನ ಕೊಟ್ಟರು ಸರ್ಕಾರ, ಅದು ಅವ್ರಿಗೆ ಅದೇ ಥರ ಈ ಹೆಣ್ಣು ಮಕ್ಕಳಿಗೂ ಕೂಡ, ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಸರ್ಕಾರ ಮುಂದೆ ಬಂದು ಸಹಾಯ ಮಾಡಬೇಕು ಅಂತ ಹೇಳಿ ಇದ್ರ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ರಾಧಾ, ಸುಬ್ಬಮ್ಮ, ವಿಜಯಲಕ್ಷ್ಮಿ ಸೇರಿದಂತೆ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಕರ್ನಾಟಕ ಗೃಹ ಕಾರ್ಮಿಕ ಸಂಘಟನೆ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಜನಪರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದೆ. ರಾಜ್ಯದ ಜನತೆಯ ಹಿತವನ್ನ ಕಾಯುವ ಹಾಗೂ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಜನರ ಬೇಡಿಕೆಗಳಾದ ವಿದ್ಯುತ್ ಬಿಲ್ ಮನ್ನಾ ಮಾಡಬೇಕು, ರೈತ ವಿರೋಧಿ ಕರ್ನಾಟಕ ಭೂ ಸುಧಾರಣೆಗಳ ಕಾಯ್ದೆ ಹಿಂಪಡೆಯಬೇಕು, ಕೋವಿಡ್ ರೋಗಿಗಳ ಆರೈಕೆಗಾಗಿ ಖಾಸಗಿ ಆಸ್ಪತ್ರೆಗಳ ಬಿಲ್ಗೆ ಸಂಬಂಧಿಸಿದಂತೆ ಅತ್ಯಂತ ದುಬಾರಿ ಶುಲ್ಕವನ್ನು ಸರ್ಕಾರ ನಿಗದಿಪಡಿಸಿದ್ದು ಆಘಾತಕಾರಿ ವಿಷಯವಾಗಿದೆ, ಅತ್ಯಂತ ಕನಿಷ್ಠ ದರದಲ್ಲಿ ಜನಸೇವೆಗೆ ಆಸ್ಪತ್ರೆಗಳು ಕಡ್ಡಾಯವಾಗಿ ಸಿದ್ಧವಾಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಹಾಗೂ ದಿನೇ ದಿನೇ ಏರಿಕೆ ಆಗ್ತಾ ಇರೋ ತೈಲ ಬೆಲೆಯನ್ನು ಕಡಿಮೆಗೊಳಿಸುವಂತೆ ಈ ಸಂದರ್ಭದಲ್ಲಿ ಎಸ್ಡಿಟಿಯು ರಾಜ್ಯಾಧ್ಯಕ್ಷ ಅಬ್ದುಲ್ ರಹೀಂ ಪಟೇಲ್ ಒತ್ತಾಯಿಸಿದ್ದಾರೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ, ಎಸ್ಡಿಪಿಐ,
ಕರ್ನಾಟಕ ರಾಜ್ಯಾದ್ಯಂತ ನಾವು 4 ಆ್ಯಂಟಿ ಪೀಪಲ್ ಪಾಲಿಸೀಸ್ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದೆ ಅದರ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಮೊದಲದು ಈ ಭೂ ಆ್ಯಂಟಿ ಫಾರ್ಮರ್ಸ್ ಇನ್ ರಿಫಾರ್ಮ್ ಆ್ಯಕ್ಟ್ ಮಾಡಿದ್ದಾರೆ, ಅಮೆಂಡ್ಮೆಂಟ್ ಆ್ಯಕ್ಟ್ 2020, ಅದು ಆ್ಯಂಟಿ ಫಾರ್ಮರ್ಸ್ ಇದೆ, ಸ್ಮಾಲ್ ಫಾರ್ಮರ್ಸ್ಗೆ ಅದು ಇನ್ನೂ ಬಡ ಫಾರ್ಮರ್ಸ್ ಮಾಡೋದು, ಅದು ಒಂದು ಆ್ಯಕ್ಟ್ ಬಂದಿದೆ, ಅದು ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಇನ್ನೊಂದು ಏನು ಎಲೆಕ್ಟ್ರಿಸಿಟಿ ಮನ್ನಾ ಮಾಡಬೇಕಂತ 3 ತಿಂಗಳದು ಮಾರ್ಚ್ ಏಪ್ರಿಲ್ ಮೇ ಜೂನ್ದು ಏನು 3 ತಿಂಗಳದ್ದು ಏನಿದೆ ಅದು ಮನ್ನಾ ಮಾಡಬೇಕಂತ ಅದು ಒಂದು ಬೇಡಿಕೆ ಇದೆ. ಮೂರನೇದು ಇದು ಪೆಟ್ರೋಲ್ ಪ್ರೈಸ್ ಏನು ದಿನನಿತ್ಯ ಏನು ಏರಿಕೆ ಆಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ಲಿಂದ, ಅದು ನಾವು ಕಂಟಿನ್ಯೂ ಮಾಡ್ತಿರೋದು, ಅದ್ರ ಬಿದ್ದರೂ ನಾವು ನನ್ನ ಪ್ರೊಟೆಸ್ಟ್ ಇದೆ. ಮತ್ತು ಹಾಸ್ಪಿಟಲ್ ಟ್ಯಾರಿಫ್ ಏನು ಹಾಸ್ಪಿಟಲ್ ಟ್ಯಾರಿಫ್ COVID-19 ಪೇಷಂಟ್ಸ್ ಏನು ಪ್ರೈವೇಟ್ ಹಾಸ್ಪಿಟಲ್ ಏನು ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಒಂದು ಟ್ಯಾರಿಫ್ ಪ್ಲ್ಯಾನ್ ಫಿಕ್ಸ್ ಮಾಡಿದೆ, ಅದು ಡಬಲ್ ಟ್ರಿಬಲ್ ಆಗಿ ಅವರು ಗೌರ್ಮೆಂಟ್ ಮಾಡಿದೆ. ಗೌರ್ಮೆಂಟ್ ಕೆಲಸ ಟ್ಯಾರಿಫ್ ಕಡಿಮೆ ಮಾಡಬೇಕು, ಈ ಬಡ ಮತ್ತು ಮಿಡಲ್ ಕ್ಲಾಸ್ ಅವ್ರಿಗೆ ಕಡಿಮೆ ಮಾಡಿ ಟ್ರೀಟ್ಮೆಂಟ್ ಕೊಡೋದು, ಅದು ಇಲ್ಲದೆ ಟ್ರೀಟ್ಮೆಂಟ್ ಪ್ರೈಸಸ್ ಜಾಸ್ತಿ ಮಾಡಿದೆ. ಎಕ್ಸಾಂಪಲ್ ಆಗಿ ಈ COVID-19 ಪೇಷಂಟ್ಸ್ ಜನರಲ್ ಹಾಸ್ಪಿಟಲ್ ಇದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಜನರಲ್ ವಾರ್ಡಲ್ಲಿ ಹಾಕಿ ಹೋಗಿದರೆ ಒಂದು ದಿವಸಕ್ಕೆ 10,000 ರೂಪಾಯಿ ಅಂತ ಫಿಕ್ಸ್ ಮಾಡಿದೆ ಗೌರ್ಮೆಂಟ್. ಮತ್ತು ಅವ್ರಿಗೆ ಆಕ್ಸಿಜನ್ ಬೇಕಂದರೆ 12,000, ICU ಅಂದರೆ 15,000 ಪರ್ ಡೇ, ಅವ್ರಿಗೆ ವೆಂಟಿಲೇಟರ್ ಬೇಕಾಗಿದ್ರೆ ಅಂದರೆ 25,000 ಒನ್ ಡೇಗೆ ಟ್ಯಾರಿಫ್ ಹಾಕಿದೆ ಈ ಕರ್ನಾಟಕ ರಾಜ್ಯ ಸರ್ಕಾರ. ಇವರು ಈ ಟ್ಯಾರಿಫನ್ನು ಫಿಕ್ಸ್ ಮಾಡಿದರೆ ಈ ಪ್ರೈವೇಟ್ ಹಾಸ್ಪಿಟಲ್ ಅವ್ರಿಗೆ ಕರೆ ಹೋಗಿ ಈ ಟ್ಯಾರಿಫ್ಸ್ ಏನು ಡಬಲ್ ಟ್ರಿಪಲ್ ಏನು ಮಾಡಿದೆ ಅದು ಜನವಿರೋಧಿ ಇದೆ. ಮಿಡಲ್ ಕ್ಲಾಸ್ ಮತ್ತು ಲೋವರ್ ಕ್ಲಾಸ್ ಇದೆ, ಪ್ರೈವೇಟ್ ಹಾಸ್ಪಿಟಲ್ ಹೇಗೆ ಹೋಗಬೇಕು ಅಂತ ಒಂದು ಭಾಳ ದೊಡ್ಡ ಪ್ರಶ್ನೆ ಇದೆ. ಸೊ ಈ 4 ಬೇಡಿಕೆಯಿಂದ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸೈಯದ್ ದಸ್ತಗೀರ್, ರಿಜ್ವಾನ್ ಅಹಮದ್, ಸೈಯದ್ ಅಲೀಂ, ಸೈಯದ್ ಜಾಕಿರ್ ಸೇರಿದಂತೆ ಇತರೆ ಸದಸ್ಯರು ಪಾಲ್ಗೊಂಡಿದ್ರು. ಭೂ ಸುಧಾರಣೆ ಅಮೆಂಡ್ಮೆಂಟ್ ಮಾಡಿದ್ದಕ್ಕೆ ಸರ್ಕಾರಕ್ಕೆ. ಚೀನಾ ಮತ್ತು ಭಾರತದ ಗಡಿ ಭಾಗದಲ್ಲಿ ಇತ್ತೀಚೆಗಷ್ಟೇ ನಡೆದ ಕದನದಲ್ಲಿ ಭಾರತ ವೀರ ಯೋಧರು ಹುತಾತ್ಮರಾಗಿರೋ ಹಿನ್ನೆಲೆ ಶ್ರೀರಾಮ ಸೇನಾ ಜಿಲ್ಲಾ ವಿದ್ಯಾರ್ಥಿ ಘಟಕ ಮತ್ತು ಗಂಜಲ್ಖೇಡ ಗ್ರಾಮ ಘಟಕದ ವತಿಯಿಂದ ಭಾವಪೂರ್ವ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇತ್ತೀಚೆಗಷ್ಟೇ ಭಾರತ ಮತ್ತು ಚೀನಾದ ಗಡಿ ಭಾಗದಲ್ಲಿ ನಡೆದ ಕದನದಲ್ಲಿ ಭಾರತದ 20 ವೀರ ಯೋಧರು ಹುತಾತ್ಮರಾದ ಹಿನ್ನೆಲೆ ಕಲಬುರಗಿಯ ಶ್ರೀರಾಮ ಸೇನಾ ಜಿಲ್ಲಾ ವಿದ್ಯಾರ್ಥಿ ಘಟಕ ಮತ್ತು ಗಂಜಲ್ಖೇಡ್ ಗ್ರಾಮ ಘಟಕದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಚೀನಾದ ಪಾವುಟಕ್ಕೆ ಕಿಡಿ ಹಚ್ಚಿ ಶ್ರೀರಾಮ ಸೇನೆ ಸದಸ್ಯರು ಅಸಮಾಧಾನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಚೀನಾದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ನಮ್ಮ ವೀರ ಯೋಧರಿಗೆ ಶ್ರೀರಾಮ ಸೇನಾ ವಿದ್ಯಾರ್ಥಿ ಘಟಕದ ವತಿಯಿಂದ ಇವತ್ತಿನ ದಿವಸ ಒಂದು ಕ್ಯಾಂಡಲ್ ಹಚ್ಚುವ ಮೂಲಕ ಒಂದು ಶ್ರದ್ಧಾಂಜಲಿ ಸಮರ್ಪಿಸಿ ಹಾಗೆ ಚೀನಾದ ಒಂದು ಧ್ವಜವನ್ನು ಸುಟ್ಟು ಅದು ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದೇ ಆ ರೀತಿ ಒಂದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ಕೆಂಬಯ್ಯವರು ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಒಂದು ಹೋರಾಟ ನಡೀತು. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಲ್ಲಿ ಅಥವಾ ಭಾರತದಾದ್ಯಂತ ಚೀನಾ ವಸ್ತುಗಳನ್ನು ಯಾರೂ ಖರೀದಿ ಮಾಡಬೇಡ ಅಂತೇಳಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ನಾವು ಸ್ಟಾರ್ಟಿಂಗ್ ಹಿಡಿದು ನಡೀತಾ ಇದೆ ಆ ಕಾರ್ಯಕ್ರಮ. ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆ ವತಿಯಿಂದ ಈ ಒಂದು ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗೆ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಎಲ್ಲ ಯುವಕರಲ್ಲಿ ಹಾಗೂ ಹಿರಿಯರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಏನಪ್ಪ ಅಂದರೆ ಚೀನಾ ವಸ್ತುಗಳನ್ನು ಯಾರೂ ದಯವಿಟ್ಟು ಖರೀದಿ ಮಾಡಬೇಡಿ ಅಂತೇಳಿ ಈ ಮೂಲಕ ಒಂದು ತಮ್ಮೆಲ್ಲರಿಗೂ ಒಂದು ವಿನಂತಿಸಿಕೊಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಮಹೇಶ್ ಕೆಂಬಾವಿ, ಅಖಿಲೇಶ್ ವಡಿಯರ್, ಮಹಾದೇವ್, ಬಸವರಾಜ್ ಮೈತ್ರಿ, ಶರಣು ಗೊಬ್ಬೂರ್, ಮಹೇಶ್ ಗೊಬ್ಬೂರ್, ಶಂಕರ್ ಜೋಕ ಉಪಸ್ಥಿತರಿದ್ದರು. ಜೂನ್ 2 ಅಮೆರಿಕದಲ್ಲಿ ಕಪ್ಪು ಜನಾಂಗದ ಮೇಲೆ ವಿರುದ್ಧ ನಡೆದ ಅಮೆರಿಕ ಪೊಲೀಸ್ ದೌರ್ಜನ್ಯ ಇಡೀ ವಿಶ್ವವೇ ನಾಚುವಂತೆ ಮಾಡಿದೆ. ವಿಶ್ವದಲ್ಲಿ ಕೊರೋನಾದಿಂದ ಸಾಕಷ್ಟು ಸಮಸ್ಯೆಗಳಾಗಿದ್ದು ಇದರ ಮಧ್ಯೆ ಜನಾಂಗೀಯ ದ್ವೇಷ ಮಾಡಿದ್ದು ಖಂಡನೀಯ ಎಂದು ಅಖಿಲ ಭಾರತ ದೌರ್ಜನ್ಯ ವಿರೋಧಿ ಪ್ರತಿರೋಧ ದಿನದ ಪ್ರಯುಕ್ತ ಆಲ್ ಇಂಡಿಯಾ ಯುನಿಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಆಕ್ರೋಶ ವ್ಯಕ್ತಪಡಿಸಿದೆ.
ಇಡೀ ವಿಶ್ವದಲ್ಲಿ ಕೊರೋನಾ ಅಟ್ಟಹಾಸದಿಂದ ಸಾವು ನೋವುಗಳು ಹೆಚ್ಚಾಗ್ತಾ ಇದ್ದವು ಎಂದಿಡಿ. ಆದ್ರೆ ಅಮೆರಿಕದಲ್ಲಿ ಜನಾಂಗೀಯ ದ್ವೇಷದ ಮೂಲಕ ಕಪ್ಪು ಜನಾಂಗದ ವಿರುದ್ಧ ಅಮೆರಿಕ ಪೊಲೀಸರು ದೌರ್ಜನ್ಯ ಎಸಗಿದ್ದು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಎಐಯುಟಿಸಿಯು ಜಿಲ್ಲಾ ಕಾರ್ಯದರ್ಶಿ ಎಸ್ಎಂ ಶರ್ಮಾ ಅಸಮಾಧಾನ ಹೊರಹಾಕಿದ್ದಾರೆ. ಸ್ನೇಹಿತರೆ, ಇವತ್ತು ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ WFTO ನಮ್ಮ ವರ್ಲ್ಡ್ ಆರ್ಗನೈಸೇಷನ್ನಿಂದ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಏನಂದರೆ ಅಮೆರಿಕದಲ್ಲಿ ಕರಿಯರು ಬಿಳಿಯರು ಅಂತೇಳಿಸಿದ ಜನಾಂಗೀಯವಾದದಲ್ಲಿ ಇವತ್ತು ಕರಿಯರ ಮೇಲಿನ ದಾಳಿ ನಡೀತಾ ಇದ್ದಾವೆ. ಇದಕ್ಕೆ ನೇರವಾಗಿ ಅಲ್ಲಿರೋ ಸರ್ಕಾರನೇ ಕಾರಣ ಆಗುತ್ತೆ. ಟ್ರಂಪ್ ಅವರು ಏನೋ ಇವತ್ತು ಕೀಳು ರಾಜಕೀಯನ ಮಾಡ್ತಾ ಇದ್ದಾವೆ. ಇದನ್ನು ನಾವು ಕಂಡು ತುಂಡಾಗಿ ವಿರೋಧಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಇದ್ರ ಮುಖಾಂತರ ಅಮೆರಿಕದ ಹೋರಾಟಗಾರರಿಗೆ ಏನು ಚಳವಳಿ ಮಾಡ್ತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ನಿಮ್ಮ ಜೊತೆ ಇದ್ದೀವಿ. ಈ ನೀತಿ ವಿರುದ್ಧ ಭಾರತದಲ್ಲೂ ಕೂಡ ಹಲವಾರು ಚಳವಳಿಗಳು ನಡೀತಾ ಇದ್ದಾವೆ. ಅದರ ಅಂಗವಾಗಿಯೇ ಇವತ್ತು ಆ ಒಂದು ಏನ ವರ್ಣಭೇದ ನೀತಿ ವಿರೋಧಿಸಿಬಿಟ್ಟು ನಮ್ಮ ಗುಲ್ಬರ್ಗದಲ್ಲೂ ಕೂಡ ಇವತ್ತು ಹೋರಾಟ ನಡೀತಾ ಇದೆ. ಸ್ನೇಹಿತರೆ, ಯಾವ ಅಮೆರಿಕದಲ್ಲಿ ಪ್ರಜಾಪ್ರಭುತ್ವದ ದೊಡ್ಡ ಒಂದು ರಾಷ್ಟ್ರ ಅಂತ ಕರಿತೀವಿ ಮತ್ತು ಅಲ್ಲಿ ವರ್ಣಭೇದ ನೀತಿಯನ್ನು ಕಾನೂನಾತ್ಮಕವಾಗಿ ಕೊನೆಗಾಣಿಸಿದಂಥ ಅಬ್ರಹಾಂ ಲಿಂಕನ್ ಅವರ ದೇಶ ಅದು. ಅಂಥ ದೇಶದಲ್ಲಿ ಇವತ್ತು ಮತ್ತೆ ಇವತ್ತು ವರ್ಣಭೇದ ನೀತಿ ಇವತ್ತು ಅನುಸರಿಸ್ತಾ ಇದ್ದಾರೆ. ಇದನ್ನು ಇವತ್ತು ಭಾಳ ನಮ್ಮ ಸಂಘಟನೆ ಭಾಳ ಕಂಡ ತುಂಡಾಗಿ ನಾವು ವಿರೋಧಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ರಾಘವೇಂದ್ರ ಎಂಜಿ, ಶರಣು ಹೇರೂರ್, ವಿಜಿ ದೇಸಾಯಿ, ಮಲ್ಲಿನಾಥ್ ಸಿಂಗೆ, ಶಿವಲಿಂಗಮ್ಮ ಸೇರಿದಂತೆ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಕನಿಷ್ಠ 34°C, ಕನಿಷ್ಠ 27°C ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮುಂದುವರೆದ ಕೊರೋನಾ ಅಟ್ಟಹಾಸ. ಜಿಲ್ಲೆಯಲ್ಲಿ ವೈರಸ್ಗೆ ಮತ್ತೊಂದು ಸಾವು, 1589 ಏರಿಕೆಯಾಯಿತು ಸೋಂಕಿತರ ಸಂಖ್ಯೆ. ಕಲಬುರಗಿ ನಗರದಲ್ಲಿ ನಡೆದ ಮೊದಲ ದಿನ SSLC ಪರೀಕ್ಷೆ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸುರಕ್ಷಿತವಾಗಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ಆತ್ಮನಿರ್ಭರ ಭಾರತದಡಿ ಕಲಬುರಗಿ ವಿಭಾಗದಲ್ಲಿ ನಡೆದ ವಿವಿಧ ಫಲಾನುಭವಿಗಳಿಗೆ ವರ್ಚುವಲ್ ವಿಡಿಯೋ ಕಾನ್ಫರೆನ್ಸ್ ಸಭೆ. ಬೆಳಗಾವಿ ಶಾಸಕ ವೈ ಪಾಟೀಲ್ ಅವರಿಂದ ನಡೆದ ಭಾಷಣ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.